सीएम के लिंगायत स्वामीजी डेड लाइन अन्न कोट्टिद्दारे एनु डेड लाइन कोट्टिद्दारे याव रीतियादंत डेड लाइन कोट्टिद्दारे नोडोण सीएम के लिंगायत स्वामीजी डेड लाइन इदु मीसलाति बग्गे नाळे ओळगागि निर्धारवन्न कैगोळ्ळि अंत हेळ्ता इद्दारे नाळे निर्धार कैगोळ्ळदिद्दरे ಮುಂದಿನ ಹೋರಾಟವನ್ನ ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಿಮ್ಮ ರಾಜಕೀಯ ಗೊತ್ತಿಲ್ಲ ನಮ್ಮ ಬೇಡಿಕೆಯನ್ನ ಈಡೇರಲೇಬೇಕು ಸಿಎಂ ಗೆ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಇಲ್ಲಿ ಬಹುಸಂಖ್ಯಾತ ಲಿಂಗಾಯತ ಸಮುದಾಯ ಆ ಲಿಂಗಾಯತ ಸಮುದಾಯ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕವಾಗಿರತಕ್ಕಂತ ಸಂಕಷ್ಟವನ್ನು ಅನುಭವಿಸುತ್ತಿರತಕ್ಕಂತದ್ದು ತಮಗೆಲ್ಲ ಗೊತ್ತಿರೋ ಸಂಗತಿ ಒಂದು ಕಾಲಕ್ಕೆ ಅನೇಕ ಶಿಕ್ಷಣ ಸಂಸ್ಥೆಗಳ ಮೂಲಕವಾಗಿ ಮಟ್ಟಮಾನಗಳ ಮೂಲಕವಾಗಿ ಎಲ್ಲ ವರ್ಗದವರಿಗೂ ಅನ್ನದಾಸೋಹ ಶಿಕ್ಷಣ ದಾಸೋಹವನ್ನು ಕೊಟ್ಟಂತೆ ಈ ಸಮುದಾಯ ಎಲ್ಲೇ ಒಂದಕಡೆ ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯಾಗಿರತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟ ಹಿನ್ನೆಲೆಯೊಳಗೆ ಇವರೆಲ್ಲರೂ ಸಹ ಇವತ್ತು ಸರ್ಕಾರದ ಯಾವುದೇ ಮೀಸಲಾತಿ ಪಟ್ಟಿಯಲ್ಲಿ ಈ ಸಮುದಾಯ ಇಲ್ಲ ಅಂತ ಮನಗೊಂಡ್ಬಿಟ್ಟೆ ಇವತ್ತು ನಾವು ಈ ಸಮುದಾಯಕ್ಕೆ ಉಳಿದ ಸಮುದಾಯಕ್ಕೆ ಯಾವ ರೀತಿ ಸರ್ಕಾರದ ಸೌಲಭ್ಯ ಸಿಕ್ಕಿದೆ ಈ ಸಮುದಾಯಕ್ಕೂ ಸೌಲಭ್ಯ ಸಿಕ್ಕಿದೆ ಅಂತೇಳಿ ಕಳೆದ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದೆ ಅದರ ಮುಖ್ಯವಾಗಿ ಲಿಂಗಾಯತ ಸಮುದಾಯದೊಳಗೆ ಇರತಕ್ಕಂತ ಬಹಳ ದೊಡ್ಡ ಸಮಾಜ ಅದು ಲಿಂಗಾಯತ ಪಂಚಮಸಾಲಿ ಸಮಾಜ ಶೇಕಡ 60% ಜನಸಂಖ್ಯೆ ಹೊಂದಿರತಕ್ಕಂತ ಪಂಚಮಸಾಲಿ ಸಮುದಾಯಕ್ಕೆ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಪ್ರವರ್ಗ 2A ಮೀಸಲಾತಿಯನ್ನು ಸೆಂಟ್ರಲ್ ಅಲ್ಲಿ OBC ಕೊಡಬೇಕು ಅಂತ ಹೇಳಿ ಕನಿಷ್ಠ 25 ವರ್ಷಗಳಿಂದ ನಮ್ಮ ಒಂದು ಅಕ್ಕೊತ್ತಾಯ ಅದಕ್ಕೆ ಪೂರಕವಾಗಿ ಎರಡು ಸಾರಿ ನಾನು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಕಳೆದ 2012 ಇಸ್ವಿಯಲ್ಲಿ ಮಾಡಿದ್ವಿ ಮೊನ್ನೆ ದಿವಸ ಏನು ಕರೋನಾ ಬಂದ ಮೇಲೆ ನಮ್ಮ ಆಲುಮತ್ತ ಬಂಧುಗಳು ಮತ್ತು ವಾಲ್ಮೀಕಿ ಬಂಧುಗಳು ಮೀಸಲಾತಿ ಹೋರಾಟದ ಕೂಗ ನೆಚ್ಚು ಮಾಡಿದ ಮೇಲೆ ನಾವು ಸುಮ್ಮನೆ ಕುಂತ್ರೆ ಸಾಧ ಅಂತ ತಿಳ್ಕೊಂಡು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ರಾಜ್ಯ ಸರ್ಕಾರದ 2A ಮೀಸಲಾತಿಯನ್ನು ಉಳಿದ ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೂ ಕೇಂದ್ರ ಸರ್ಕಾರದ OBC ಮೀಸಲಾತಿಯನ್ನು ಸೇರಿಸಬೇಕು ಅಂತೇಳಿ ಮೊನ್ನೆ ದಿವಸ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಅಂದರೆ ಅಕ್ಟೋಬರ್ 28 ಬೆಳಗ್ಗೆ ಬೆಳಗಿನ ಜಾವದಿಂದ ಸಂಜೆವರೆಗೂ ಒಂದು ದಿನ ರಾಜ್ಯ ಮಟ್ಟದ ಉಪವಾಸ ಸತ್ಯಾಗ್ರಹವನ್ನು ನಾವು ಸರ್ಕಾರದ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು ಅಂತೇಳಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ತಾವೆಲ್ಲ ಮಾಧ್ಯಮದವರು ಅದಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟ್ರಿ ನಿಮ್ಮ ಪ್ರಚಾರದ ಮನದಟ್ಟನ್ನು ಮಾಡ್ಕೊಂಬಿಟ್ಟೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಉಪವಾಸ ಸತ್ಯಾಗ್ರಹ ಕೈಗೊಂಡಾಗ ನನಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಇಲ್ಲ ಸತ್ಯಾಗ್ರಹವನ್ನು ಕೈ ಬಿಡ್ರಿ ಏಕೆ ನಾನು ಗಡುವನ್ನು ಕೊಡ್ತಾ ಇದ್ದೆ ಒಂದು ತಿಂಗಳೊಳಗೆ ನೀವು ಮಾಡ್ಲಿಕ್ಕಪ್ಪ ಅಂದ್ರೆ ಸೌದಿಗೆ ಪವಿತ್ರ ಕಡತಲನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪವಿತ್ರ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ನಮಗೆ ರಾಜ್ಯದಲ್ಲೂ ಕೂಡ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಆದರೆ ಮಾಧುಸ್ವಾಮಿ ಹೇಳ್ತಾ ಇದ್ದಾರೆ ಕೇವಲ ಕೇಂದ್ರದಲ್ಲಿ ಮಾತ್ರ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಯಾವುದು ಕೂಡ ಇಂಟರ್ಫಿಯರ್ ಇಲ್ಲ ಅಂತ ಹೇಳಿ ಅಂದರೆ ಇವರಲ್ಲೇ ಇನ್ನೂ ಕೂಡ ಗೊಂದಲ ಇದೆ ಸೊ ಇಬ್ಬರೂ ಕೂಡ ಕಣ್ಣು ಮುಚ್ಚಿದ ತೆರೆಮರೆಯಲ್ಲಿ ಆಟ ಆಡ್ತಾ ಎಲ್ಲಿ ಯಾವ್ರಿಗೆ ಮೀಸಲಾತಿ ಕೊಡಿಸ್ಬೇಕು ಅನ್ನೋದು ಇಬ್ಬರಿಗೂ ಕೂಡ ಕನ್ಫ್ಯೂಷನ್ ಇದ್ದಾರ ಅಂತ ಅರುಣ್ ಸ್ವಾಮೀಜಿ ಹೇಳ್ತಾ ಇರುವಂಥದ್ದು ಪಂಚಮಸಾಲಿ ಸಮುದಾಯವನ್ನ ಪ್ರವರ್ಗ 2A ಸೇರಿಸುವಂತಹ ಬಗ್ಗೆ ಜೊತೆಗೆ ಕೇಂದ್ರದಲ್ಲೂ ಕೂಡ OBC ವೀರಶೈವ ಲಿಂಗಾಯತರಿಗೆ OBC ಪಟ್ಟಿಯಲ್ಲಿ ಕೊಡುವ ಬಗ್ಗೆ ಆ ಬಗ್ಗೆ ಕೂಡ ಎರಡೂ ಬೇಡಿಕೆಗಳನ್ನ ಮುಂದಿಟ್ಟು ಇವರು ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ರು ಒಂದು ಕೇಂದ್ರದ ಅಂಗಳದಲ್ಲಿದ್ರೆ ರಾಜ್ಯ ಮೀಸಲಾತಿಯಲ್ಲೂ ಕೂಡ ನಮಗೆ ಬೇಕು ಶೈಕ್ಷಣಿಕ ಹಾಗೂ ಉದ್ಯೋಗದ ವಿಚಾರಕ್ಕೆ ಬೇಕು ಅನ್ನುವಂಥದ್ದು ಸ್ವಾಮೀಜಿ ಅವರು ಈಗ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ ಒಂದು ದಿನದ ಡೆಡ್ ಲೈನ್ ಜೊತೆಗೆ ಇವತ್ತು ನಿನ್ನೆಯ ಹೋರಾಟ ಅಲ್ಲ 25 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಸಿಎಂ ನಾಳೆಯ ಗಡುವನ್ನ ಈಗಾಗಲೇ ಈ ಹಿಂದೆ ಹೋರಾಟದಲ್ಲೂ ಕೊಟ್ಟಿದ್ದಾರೆ ಹಾಗಾಗಿ ನಾವು ನಾಳೆಯವರೆಗೆ ಕಾಯ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಬಹುಶಃ ಇವತ್ತು ಹಾಗೂ ನಾಳೆ ಎಲ್ಲಾ ಸಮುದಾಯದ ಮುಖಂಡರುಗಳು ರಾಜಕೀಯ ನಾಯಕರುಗಳ ಜೊತೆಗೆ ಆ ಒಂದು ಸ್ವಾಮೀಜಿ ಅವರು ಸಭೆಯನ್ನ ನಡೆಸ್ತಾರೆ ಸಭೆಯ ಬಳಿಕ ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅನ್ನುವಂತಹ ಬಗ್ಗೆ ನಿರ್ಧಾರವನ್ನ ಕೂಡ ಕೈಗೊಳ್ತಾರೆ ಅರುಣ್